ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಸೊ ಬಹಳ ದಿವಸ ಆದಮೇಲೆ ನಾವು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ವಿ, ಯಾಕೆಂದರೆ ನಮ್ಮ ಭಾಳಷ್ಟು ಸ್ನೇಹಿತರು ಕೇಳಿದ್ರು ಆದರ್ಶ ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವ ಥರ ಬರುತ್ತೆ, ಕ್ವಶನ್ ಪೇಪರ್ ಯಾವ ಥರ ಬರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಡೀಟೇಲ್ಸ್ ಹೇಳಿ ಅಂತ. ಸೊ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆದರ್ಶ ಎಕ್ಸಾಮಿನೇಷನ್ ಏನು ಮಾರ್ಚ್ 15 ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಈಗ ಅದರದ್ದೊಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಇದರಲ್ಲಿ 7 ಸಬ್ಜೆಕ್ಟ್ಸ್ ಇರುತ್ತೆ: ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಜನ್ರಲ್ ನಾಲೆಡ್ಜ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಅಂತ. ಸೊ ಅದೇ ಥರ ಕನ್ನಡ, ಇಂಗ್ಲೀಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಸಾಮಾನ್ಯ ವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಇಷ್ಟು 7 ಸಬ್ಜೆಕ್ಟ್ ಮೇಲೆ ಮಾರ್ಕ್ಸ್ ಫಿಕ್ಸ್ ಮಾಡಿರ್ತಾರೆ. ಸೊ ಮೊದಲ 5 ಸಬ್ಜೆಕ್ಟ್ಗಳಿಗೆ ಅಂದರೆ ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ವಿಜ್ಞಾನ, ಸಮಾಜ ವಿಜ್ಞಾನ 16 ಮಾರ್ಕ್ಸ್ ಇದ್ದರೆ, ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ 10 ಮಾರ್ಕ್ಸ್ ಇರುತ್ತೆ. ಅಥವಾ ಒಟ್ಟಾರೆ 100 ಮಾರ್ಕ್ಸ್ಗಳಿಗೆ ಈ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ 3ರಿಂದ 5ನೇ ತರಗತಿ ಏನು ಪಠ್ಯಪುಸ್ತಕ ಇದೆಯೋ ಅದರಲ್ಲೇ ಸೆಲೆಕ್ಟ್ ಮಾಡಿ ಸಬ್ಜೆಕ್ಟ್ ಕೊಟ್ಟಿರ್ತಾರೆ. ಇದರಲ್ಲಿ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಓದಿರೋ ಸಬ್ಜೆಕ್ಟೇ ಕೂಲಾಗಿ ಆನ್ಸರ್ ಮಾಡ್ಬೋದು. ಸೊ ನಿಮಗೆ ಸಮಾಜ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ ಅದ್ರ ಬದಲು ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಪರಿಸರ ಅಧ್ಯಯನ ಅಂತ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಆ ಪರಿಸರ ಅಧ್ಯಯನದಲ್ಲಿ ಈ ವಿಜ್ಞಾನ ಮತ್ತು ಸಮಾಜನ ಆ ಕ್ವಶನ್ಗಳನ್ನ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಓ 2 ಸಬ್ಜೆಕ್ಟ್ ಇಲ್ವಲ್ಲ, ಯಾವ ರೀತಿ ಕೊಡ್ಬೋದು ಅಂತ ನೀವೇನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಪರಿಸರ ಅಧ್ಯಯನದಲ್ಲಿ ಇರೋ ಕ್ವಶನ್ಗಳನ್ನಲ್ಲೇ ವಿಜ್ಞಾನ ಮತ್ತು ಸಮಾಜನ ಸೆಲೆಕ್ಟ್ ಮಾಡಿ ಕ್ವಶನ್ಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಸೊ ಈ ಪ್ಯಾಟರ್ನಲ್ಲಿರುತ್ತೆ. ಇದೇ ಥರ ನಿಮಗೆ ಕ್ವಶನ್ನಲ್ಲಿ ಒಂದೊಂದು ಕ್ವಶನ್ಗೂ ಲಾಸ್ಟಲ್ಲಿ OMR ಶೀಟ್ ಅಂತ ಕೊಟ್ಟಿರ್ತಾರೆ. OMR ಶೀಟ್ ಅಂದರೆ ಅದರಲ್ಲಿ ABCD 4 ಏನಿಲ್ಲಿ ಇದಕ್ಕೆ ಒಂದೊಂದು ಕ್ವಶನ್ಗೂ 4 ಆನ್ಸರ್ ಕೊಟ್ಟಿರ್ತಾರೆ. ಸರಿಯಾಗಿರೋ ಆನ್ಸರು ಏನಾ, ಬೀನಾ, ಚೀನಾ, ಡೀನಾ ಅಂತ ಹುಡುಕ್ಬಿಟ್ಟು ಅದನ್ನು ನೀವು ಬಾಲ್ ಪಾಯಿಂಟ್ ಪೆನ್, ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ತೊಗೊಂಡು ಅದನ್ನು ಫುಲ್ ಶೇಡ್ ಮಾಡಬೇಕು. ಯಾವುದು ಆನ್ಸರ್ ಇರುತ್ತೋ ರೆಸ್ಪೆಕ್ಟಿವ್ ಕ್ವಶನ್ಗೆ, ಸಪೋಸ್ ಕ್ವಶನ್ ನಂಬರ್ 1ಗೆ ಬಿ ಆನ್ಸರ್ ಇದ್ದರೆ ಬಿನ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಪೂರ್ತಿ ಇದು ಮಾಡಬೇಕು, ಫಿಲ್ ಮಾಡಬೇಕು. ಸೊ ಹಾಗಾಗಿ ಅದು ಕಂಪ್ಯೂಟರೈಸ್ಡ್ ಸ್ಕ್ಯಾನಿಂಗ್ ಆಗಿ ನಿಮಗೆ ಟೋಟಲಿ ಮಾರ್ಕ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಹಂಗಾಗಿ ಸೊ ಇದು ಬ್ರೀಫ್ ಎಕ್ಸ್ಪ್ಲೇನ್ ಆದರ್ಶ ಎಂಟ್ರೆನ್ಸ್ ಎಕ್ಸಾಮ್ಗೆ ಬರೋದು. ಸೊ ಅದರಲ್ಲಿ ಬರೋವಂಥ ಕ್ವಶನ್ಗಳು ಏನು ನಿಮಗೆ ಅಷ್ಟೊಂದು ಕಷ್ಟ ಇರಲ್ಲ. ಸೊ ನಾನು ಒಂದೆರಡು ಎಕ್ಸಾಂಪಲ್ನ ನಿಮಗೆ ಹೇಳ್ತೀನಿ. ಸೊ ಕನ್ನಡ ತೊಗೊಂಡಾಗ ನಿಮಗೇನು ಓದಿರ್ತೀರಾ ಮತ್ತು 3ರಿಂದ 5ನೇ ಕ್ಲಾಸ್ಗಳಲ್ಲಿ ಅದರ ಬೇಸ್ ಮೇಲೆ ಕ್ವಶನ್ಗಳು ಮಾಡಿರ್ತಾರೆ. ಸೊ ಒಂದು ಕ್ವಶನ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕನ್ನಡ ಭಾಷೆಯಲ್ಲಿ ಮೊದಲದೊಂದು: ಜುಟ್ಟುಂಟು ನಾರಿಯೆಲ್ಲ, ಕಣ್ಣುಂಟು ಮನುಷ್ಯನೆಲ್ಲ, ನೀರುಂಟು ಬಾವಿಯೆಲ್ಲ, ಹಾಗಾದರೆ ನಾನ್ಯಾರು ಅಂತ ಒಂದು ಒಗ್ಗಟ್ಕೊಟ್ಟಿದ್ದಾರೆ. ಒಗ್ಗಟ್ಕೊಟ್ಬಿಟ್ಟು 4 ಆನ್ಸರ್ ಅವರೇ ಕೊಟ್ಟಿದ್ದಾರೆ. ಮೊದಲನೇದು ಎ ಎಳನೀರು, ಬಿ ಹಲಸಿನ ಹಣ್ಣು, ಸಿ ತೆಂಗಿನಕಾಯಿ, ಡಿ ಅವರೆಕಾಯಿ ಅಂತ. ಸೊ ನಿಮಗೆಲ್ಲ ಗೊತ್ತು ತೆಂಗಿನಕಾಯಿ ಆನ್ಸರ್ ಅಂತ. ಸೊ ಸಿ ತೆಂಗಿನಕಾಯಿ ಆನ್ಸರ್ನ ನೀವು ಬಾಲ್ ಪಾಯಿಂಟ್ ಪೆನ್ನಲ್ಲಿ ಹಸಿ ಇರೋ ಜಾಗದಲ್ಲಿ ಅದನ್ನು ಫುಲ್ ಫಿಲ್ ಮಾಡಿದ್ರೆ ನಿಮ್ಮ ಆನ್ಸರ್ ಆಯಿತು ಅಂತ ಅರ್ಥ. ಅದೇ ರೀತಿ 2ನೇ ಕ್ವಶನ್ನು: ಕೊಟ್ಟಿರುವ ಘೋಷಣಾ ವಾಕ್ಯವನ್ನು ಸೂಕ್ತ ಆಯ್ಕೆಯೊಂದಿಗೆ ಪೂರ್ಣಗೊಳಿಸಿ ಅಂತ. ಹೆಣ್ಣೊಂದು ಕಲಿತರೆ ಆಯಿತಾ, ಇದು ಕ್ವಶನ್ನು ಡ್ಯಾಶ್ ಅಂತ ಕೊಡಿದ್ದಾರೆ. ಸೊ ಆನ್ಸರ್ 4 ಇರುತ್ತೆ: ಶಾಲೆಯೊಂದು ತೆರೆದಂತೆ, ಶಾಲೆಯೊಂದು ತೊರೆದಂತೆ, ಶಾಲೆಯೊಂದು ಮುಚ್ಚಿದಂತೆ, ಶಾಲೆಯೊಂದು ಮೂಲೆಯಾದಂತೆ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು ಹೆಣ್ಣೊಂದು ಕಲಿತರೆ ಏನು, ಶಾಲೆಯೊಂದು ತೆರೆದಂತೆ ಅಂತ ಆನ್ಸರು. ಸೊ ಒಂಥರ ತುಂಬ ಸಿಂಪಲ್ಲಾಗಿರುತ್ತೆ. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಂತ 3ನೇ ಕ್ವಶನ್ ಕೊಟ್ಟಿದ್ದಾರೆ. ಮಲಿನ ನದಿಯು ಅಂದರೆ ಕಲ್ಮಶ ಅಥವಾ ಕೊಳಕಾಗಿರುವಂಥ ನದಿ ಮನುಷ್ಯರ ಜೀವಕ್ಕೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಎ ಉಪಕಾರಿ, ಆನ್ಸರ್ ಬಿ ಸಹಾಯಕಾರಿ, ಆನ್ಸರ್ ಸಿ ಅಪಾಯಕಾರಿ, ಆನ್ಸರ್ ಡಿ ಆರೋಗ್ಯಕಾರಿ. ಮಲಿನ ನದಿಯು ಜೀವಕ್ಕೆ ಏನಾಗಿರುತ್ತೆ, ಸೊ ಅಪಾಯಕಾರಿ ಅಲ್ವಾ. ನಾವು ನೀರನ್ನು ಮಲಿನ ಮಾಡಿದ್ರೆ ಅದು ಕುಡಿಯೋದ್ರಿಂದ ರೋಗಗಳು ಬರುತ್ತೆ. ಸೊ ಹಾಗಾಗಿ ಅದು ಅಪಾಯಕಾರಿ. ಸೊ ಇದೇ ಥರ ಕನ್ನಡ ಭಾಷೆ ಆಯ್ತಲ್ಲ, ಇದೇ ಥರ ಇಂಗ್ಲೀಷಲ್ಲಿ ತೊಗೊಂಡಾಗ ಮೊದಲನೇ ಕ್ವಶನ್ ಏನು ಹೇಳ್ತಾರೆ ಅಂದರೆ, ದ ಮೀನಿಂಗ್ಫುಲ್ ಸೆಂಟೆನ್ಸ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೊಟ್ಟಿರ್ತಾರೆ. ಸೊ ಅರ್ಥ ಒತ್ತಾದ ಒಂದು ಸೆಂಟೆನ್ಸ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ನೋಡಿ ಕ್ವಶನ್ ಹೆಂಗಿರುತ್ತೆ ಅಂತ, ಏನಲ್ಲಿ ಕೊಟ್ಟಿದ್ದಾರೆ, ದ ಈಸ್ಟ್ ಸನ್ ಇನ್ ರೈಸ್ ದಯಾ ಅಂತ ಕೊಟ್ಟಿದ್ದಾರೆ. ಬಿ ಎಲ್ ಕೊಟ್ಬಿಟ್ಟು ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಕೊಟ್ಟಿದ್ದಾರೆ. ಸಿ ಬಂದು ಈಸ್ಟ್ ದ ಸನ್ ಇನ್ ರೈಸ್ ದ, ಮತ್ತು ಡಿ ರೈಸ್ ದ ಸನ್ ಇನ್ ಈಸಿ ಇನ್ ಅಂತ. ಸೊ ಇದರಲ್ಲಿ ಯಾವುದು ಸೆಂಟೆನ್ಸ್ ಕರೆಕ್ಟ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ದ ಸನ್ ರೈಸಸ್ ಇನ್ ದ ಈಸ್ಟ್ ಅನ್ನೋದು ಸರಿಯಾದ ಉತ್ತರ, ಅದು ಬಿ ಅಲ್ಲಿದೆ. ಸೊ ಬಿ ಸರಿಯಾದ ಉತ್ತರ ಆಗಿರೋದ್ರಿಂದ ನಾವು ಈ ಕ್ವಶನ್ನ ಬಿಗೆ ಸೆಲೆಕ್ಟ್ ಮಾಡ್ಬಿಟ್ಟು ಟಿಕ್ ಮಾಡಬೇಕು. ಸೊ ಇದೇ ಥರ ತುಂಬ ಸಿಂಪಲ್ ಆಗುತ್ತೆ. ಮತ್ತೊಂದು ಕ್ವಶನ್ ಓದ್ತಾ ಇದ್ದೀನಿ. ದ ಗ್ರೂಪ್ ಆಫ್ ವರ್ಡ್ ಆಫ್ ಸೇಮ್ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ಒಂದು 4-5 ವರ್ಡ್ ಕೊಟ್ಬಿಟ್ಟು
ಗ್ರೂಪ್ ಮಾಡಿದ್ದಾರೆ, ಆ ಗ್ರೂಪಲ್ಲಿ ಯಾವ ಗ್ರೂಪ್ ಕರೆಕ್ಟ್ ಆಗಿದೆ ಅಂತ ನೋಡಿ. ಅದರಲ್ಲಿ ಜಾಸ್ಮಿನ್ ಮೊದಲನೇ ಗ್ರೂಪ್, ಗ್ರೂಪ್ ಎ ನಲ್ಲಿ ಜಾಸ್ಮಿನ್ ರೋಸ್ ಟ್ಯೂಬರೋಸ್ ಬೋಗನ್ವಿಲ್ಲೆ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಅದೇ ಥರ ಬಿನಲ್ಲಿ ಮೈಸೂರು ಬೆಂಗಳೂರು ರೋಸ್ ಟ್ಯೂಬರ್ ರೋಸ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಸಿನಲ್ಲಿ ಜಾಸ್ಮಿನ್ ಕಾಕ್ ಸ್ಪ್ಯಾರೋ ಮೈಸೂರು ಅಂತ ಕೊಟ್ಟಿದ್ದಾರೆ. ಸೊ ಡಿನಲ್ಲಿ ಸ್ಪ್ಯಾರೋ ಕಾಕ್ ಜಾಸ್ಮಿನ್ ಮೈಸೂರು. ಇಲ್ಲಿ ಕೆಲವು ಒಂದು ಗ್ರೂಪಲ್ಲಿ ಬರೀ ಹೂಗಳ ಹೆಸರಿದೆ, ಇನ್ನೊಂದು ಗ್ರೂಪಲ್ಲಿ ಹೂವು ಊರು ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಅದೇ ಥರ ಮೂರು ಗ್ರೂಪಲ್ಲೂ ಇದೆ. ನಾವು ಒಂದು ಗ್ರೂಪ್ ಯಾವುದು ಬರೀ ಹೂವೇ ಇದೆ, ಆಪ್ಷನ್ ಎ ಇದೆಯಲ್ಲ ಜಾಸ್ಮಿನ್ ರೋಸ್ ಟ್ಯೂಬರೋಸ್ ಬೋಗನ್ವಿಲ್ ಅಂತ, ಅದನ್ನು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಾಲ್ಕು ಹೂವಿನ ಹೆಸರು ಇರೋದ್ರಿಂದ ಅದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಇದೇ ಥರ ಉಳಿದ ಸಬ್ಜೆಕ್ಟ್ಗಳನ್ನು ನಾವು ಮತ್ತೆ ಮುಂದೆ ಬರೋ ವೀಡಿಯೋಗಳಲ್ಲಿ ಹಾಕ್ತಾ ಇರ್ತೀವಿ. ಸೊ ಈ ಮಾಹಿತಿ ಸದ್ಯಕ್ಕೆ ಸಾಕು. ನೆಕ್ಸ್ಟ್ ಬರೋ ಮತ್ತೆ ವೀಡಿಯೋಗಳನ್ನ ನೋಡ್ತಾ ಇರಿ. ನಿಮಗೆ ಉಳಿದಿರೋ ಸಬ್ಜೆಕ್ಟ್ಗಳಲ್ಲಿ ಯಾವ ಥರ ಬರುತ್ತೆ ಅಂತ ನಾನು ಮತ್ತೆ ಮಾಡಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.